The next numerical is an object of size 3 cm is placed 14 cm in front of the concave lens. ಅಂದರೆ ಆಬ್ಜೆಕ್ಟ್ ಸೈಜ್ ಎಷ್ಟಿದೆ 3 ಸೆಂಟಿಮೀಟರ್ ಇದೆ, ಅದನ್ನ 14 ಸೆಂಟಿಮೀಟರ್ ದೂರದಲ್ಲಿ ಯಾವುದ್ರ ಮುಂದೆ ಕಾನ್ಕೇವ್ ಲೆನ್ಸ್ ಮುಂದೆ ಇಟ್ಟಿದ್ದೀವಿ. ದಟ್ ಕಾನ್ಕೇವ್ ಲೆನ್ಸ್ ಇಸ್ ದಂಗ್ ದ ಫೋಕಲ್ ಲೆಂತ್ 21 ಸೆಂಟಿಮೀಟರ್. ಆ ಕಾನ್ಕೇವ್ ಲೆನ್ಸ್ಗೆ ಫೋಕಲ್ ಲೆಂತ್ ಎಷ್ಟಿದೆ? 21 ಸೆಂಟಿಮೀಟರ್ ಇದೆ. ಡಿಸ್ಕ್ರೈಬ್ ದ ಇಮೇಜ್ ಪ್ರೊಡ್ಯೂಸ್ ಬೈ ದ ಲೆನ್ಸ್, ಅಂದರೆ ಯಾವ ಥರ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಸೊ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ಹೇಳಬೇಕು. ಆ್ಯಂಡ್ ವಾಟ್ ಆ್ಯಪನ್ಸ್ ಇಫ್ ದ ಆಬ್ಜೆಕ್ಟ್ ಈಸ್ ಮೂವ್ಡ್ ಫರ್ದರ್ ಫ್ರಮ್ ದ ಲೆನ್ಸ್. ಆ ಆಬ್ಜೆಕ್ಟನ್ನು ಮತ್ತೆ ಎಲ್ಲಿದ್ದ ಲೆನ್ಸ್ ಇದ್ದ ಫರ್ದರ್ ಮೂವ್ ಮಾಡಿದರೆ, ಅಂದರೆ ದೂರ ಇಟ್ಟರೆ ಇನ್ನೊಂದು ಸ್ವಲ್ಪ, ಯಾವ ಥರ ಚೇಂಜಸ್ ಆಗುತ್ತೆ ಯಾವುದರಲ್ಲಿ? ಇಮೇಜ್ ಫಾರ್ಮೇಷನಲ್ಲಿ ಅನ್ನೋದನ್ನು ಹೇಳಬೇಕು. ಓಕೆ, ಸೊ ಫಸ್ಟ್ ಏನೇನು ಡೇಟಾ ಕೊಟ್ಟಿದ್ದೇನೆ ಅದನ್ನು ಬರ್ಕು. ಸೈಜ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದೀನಿ, ಎಷ್ಟು ದ ಸೈಜ್, ಸೈಜ್ ಆಫ್ ದ ಆಬ್ಜೆಕ್ಟ್ ಎಚ್ ಅಂತ ತೋ ಇಸಿ ಕೋಟ್ ಎಷ್ಟು ಕೊಟ್ಟಿದ್ರೆ 3 ಸೆಂಟಿಮೀಟರ್ ಕೊಟ್ಟಿದ್ರು. ಸೈಜ್ ಆಫ್ ದ ಆಬ್ಜೆಕ್ಟು 3 ಸೆಂಟಿಮೀಟರ್ ಕೊಟ್ಟಿದ್ರು. ನೆಕ್ಸ್ಟ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ರು, ದಟ್ ಈಸ್ 14 ಸೆಂಟಿಮೀಟರ್. ಯು ಇಸ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ದಟ್ ಈಸ್ 14 ಸೆಂಟಿಮೀಟರ್. ಅದು ನೆಗೆಟಿವ್ ತೋಬೇಕು, ಬಿಕಾಸ್ ಯು ಮೂವ್ ಆಪೋಸಿಟ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್. ಓಕೆ, ಆ್ಯಂಡ್ ಫೋಕಲ್ ಲೆಂತ್, ಯಾಕಂದರೆ ಈ ಕಾನ್ಕೇವ್ ಲೆನ್ಸ್ ಅಂತ ಕೊಟ್ಟಿದ್ದೀನಿ. ಕಾನ್ಕೇವ್ ಲೆನ್ಸ್ ಅಂದರೆ ಈ ಥರ ಇರುತ್ತೆ. ಸೊ ಆಬ್ಜೆಕ್ಟನ್ನು ಇಲ್ಲೆಲ್ಲ ಇಟ್ಟಿದರೆ ಎಷ್ಟು 14 ಸೆಂಟಿಮೀಟರ್ ದೂರದಲ್ಲಿ. ಸೊ ಯು ಹ್ಯಾವ್ ಟು ಟೇಕ್ ದ ಡಿಸ್ಟೆನ್ಸ್ ಫ್ರಮ್ ವಾಟ್ ಆಪ್ಟಿಕಲ್ ಸೆಂಟರ್ ಟು ದ ಲೆಫ್ಟ್ ಸೈಡ್, ಸೊ ದಟ್ಸ್ ವೈ ಇಟ್ ಈಸ್ ನೆಗೆಟಿವ್. ಅಗೇನ್ ದ ಫೋಕಲ್ ಲೆಂತ್ ಎಲ್ಲ ಇಲ್ಲೆಲ್ಲ ಇದೆ. ಸೊ ಫೋಕಲ್ ಲೆಂತ್ಗೆ ಅಗೇನ್ ಯು ಹ್ಯಾವ್ ಟು ಟೇಕ್ ವಾಟ್ ಲೆಫ್ಟ್ ಸೈಡ್, ದಟ್ ಈಸ್ ಆಲ್ಸೋ -21 ಸೆಂಟಿಮೀಟರ್. ಓಕೆ, ದಟ್ ಈಸ್ ಆಲ್ಸೋ ನೆಗೆಟಿವ್. ಸೊ ದೇರ್ ಫೋರ್ ಎಫ್ ಈಸ್ ಈಕ್ವಲ್ ಟು -21 ಸೆಂಟಿಮೀಟರ್ ಫೋಕಲ್ ಅಂತ ಅರ್ಥ ಗಿವನ್ ಕಾನ್ಕೆ ಲೆನ್ಸ್. ಓಕೆ, ಸೊ ಈಗ ನಮಗೆ ಫಾರ್ಮುಲಾ ಗೊತ್ತಿದೆ. ಏನು ವಿ ಹ್ಯಾವ್ ದ ಫಾರ್ಮುಲಾ. ವಾಟ್ ಈಸ್ ದ ಫಾರ್ಮುಲಾ? ಯ 1/F ಈಸ್ ಈಕ್ವಲ್ ಟು 1/V -1/U ಅಂತ ಗೊತ್ತಿದೆ. ಓಕೆ, ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವಿ ಮೀನ್ಸ್ ಪೊಸಿಷನ್ ಆಫ್ ದ ಇಮೇಜನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಬ್ರಿಂಗ್ ದಿಸ್ ಸೈಡ್, 1/V ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ, 1/F ಮೈನಸ್ ಬಿಕಮ್ಸ್ ವಾಟ್ ಪ್ಲಸ್ 1/U. ಓಕೆ, ಸೊ ಈಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. 1/V ಈಸ್ ಈಕ್ವಲ್ ಟು 1/F ಅಂದರೆ ಏನು ಗೊತ್ತಿದೆ, -21 ಪ್ಲಸ್ 1/U ಅಂದರೆ -14. ಸೊ ಇಟ್ ಗೀವ್ಸ್ 1/V ಈಸ್ ಈಕ್ವಲ್ ಟು ಸೊ ಮೈನಸ್. ಓಕೆ, ಈ ಮೈನಸ್ನ ಮೇಲ್ಗಡೆ ಬರ್ಕೊ. ಸೊ ಟೇಕ್ ದ ಎಲ್ಸಿಯಂ ಫಾರ್ ದೀಸ್ ಟು. ಎಲ್ಸಿಯಂ ಎಷ್ಟು ಬರುತ್ತೆ, 21 ಮತ್ತು 14ಗೆ ಎಲ್ಸಿಯಂ 42 ಏನೋ ಬರುತ್ತೆ ನಾನು, 3 7s ಆ್ಯಂಡ್ ಎ 14 ಆ್ಯಸ್ ಇಟ್ ಈಸ್, 7 1s 7 2s 7 3s 21 × 2 42. ಸೊ ಎಲ್ಸಿಯಂ ಎಷ್ಟಾಯಿತು, 42 ಆಯಿತು. ಸೊ ಈಗ ನೋಡು, -21 ಅಮ್ಮಸ್ 42 21 2s 42. ಅಗೇನ್ ಮೈನಸ್ ಎ 14 ಅಮ್ಮಸ್ 42 14 ಅಮ್ಮಸ್ 42 14 3s 42. ಸೊ ದೇ ಫೋ 1/V ಈಸಿ ಕೋಟ್ ಏನಾಯಿತು, -5/42 ಆಯಿತು. ಸೊ ದೇ ಫೋರ್ ವಿ ಈಸಿ ಕೋಟು -42/5. ಡಿವೈಡ್ ಮಾಡೋ, ವಿ ಗೆಟ್ ದ ಆನ್ಸರ್ -8.4 ಸೆಂಟಿಮೀಟರ್. ಸೊ ಈಗೇನು ಸಿಕ್ತು ನಮಗೆ, ವಿ ಸಿಕ್ತು. ವಿ ಅಂತೇನು, ಪೊಸಿಷನ್ ಆಫ್ ದ ಇಮೇಜ್ ಎಷ್ಟು, -8.4 ಸೆಂಟಿಮೀಟರ್. ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, -8.4 ಸೆಂಟಿಮೀಟರ್ ಎಲ್ಲಿದ್ದ, ಈ ಕಾನ್ಕೇವ್ ಲೆನ್ಸ್ ಇದ್ದ ಈ ಕಡೆ ಲೆಫ್ಟ್ ಸೈಡು ಇಮೇಜ್ ಫಾರ್ಮೇಷನ್ ಆಯಿತು. ಓಕೆ, ಸೊ ಈಗ ನಮಗೆ ಎಷ್ಟು ಸೈಜ್ ಇದೆ ಆ ಇಮೇಜನ್ನು ಅಂತ ಫೈಂಡ್ ಔಟ್ ಮಾಡಬೇಕು, ಸೈಜ್ ಆಫ್ ದ ಇಮೇಜ್. ಸೊ ವಾಟ್ ಈಸ್ ದ ಸೈಜ್ ಆಫ್ ದ ಇಮೇಜ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಗೊತ್ತಿದೆ ಏನಂತ, ಮ್ಯಾಗ್ನಿಫಿಕೇಷನ್. ಸೊ ಯ ಮ್ಯಾಗ್ನಿಫಿಕೇಷನ್ ಎಮ್ ಈಸ್ ಈಕ್ವಲ್ ಟು h'(h) ಅಂತ ಗೊತ್ತಿದೆ, ಅಂದರೆ ಸೈಜ್ ಆಫ್ ದ ಇಮೇಜ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್. ಸೊ ಜಸ್ಟ್ ರಿಮೆಂಬರ್, h' ಇಸ್ ದ ಸೈಜ್ ಆಫ್ ದ ಇಮೇಜ್,
by h is the size of the object that is related to the what? Image distance and object distance. Iga namige bekagirad yavudu image size. So h prime is equal to v by u into n aitu h. Iga values anna substitute madu. V and restu minus 8.4 by u antandre restu 14 minus 14 into. So iga h and restu kodidane ಯಾಕೆಂದರೆ 3 ಸೆಂಟಿಮೀಟರ್ ಕೊಟ್ಟಿದ್ದು ಈಸಿ ಕೋಟ್. ಇದನ್ನ ಸಿಂಪ್ಲಿಫಿಕೇಶನ್ ಮಾಡು. ಸೊ ಆಗ ನಿಮ್ಗೇನು ಬರುತ್ತೆ ಆನ್ಸರು? ಸೊ ಇಫ್ ಯು ಕ್ಯಾನ್ ಡಿವೈಡ್ ದೀಸ್ ಟು ವಿ ಗೆಟ್ ವಾಟ್ 0.6 ಬರುತ್ತೆ. 0.6 ಇಂಟು 3 ಈಸಿ ಕೋಟ್ ಎಷ್ಟಾಯಿತು? 1.8 ಸೆಂಟಿಮೀಟರ್ ಆಯಿತು. ಅಂದರೆ ನಮಗೆ ಇಮೇಜ್ ಸೈಜ್ ಎಷ್ಟಿರುತ್ತೆ? 1.8 ಸೆಂಟಿಮೀಟರ್. ಅಂದರೆ ಇಮೇಜ್ ಎಲ್ಲ ಫಾರ್ಮೇಷನ್ ಆಗುತ್ತೆ ಎಷ್ಟು ಡಿಸ್ಟೆನ್ಸಲ್ಲಿ? 8.4 ಅನ್ನೋ ಇರಲಿಲ್ಲ, ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಅದರ ಸೈಜ್ ಎಷ್ಟಿರುತ್ತೆ? 1.8 ಸೆಂಟಿಮೀಟರ್ ಇರುತ್ತೆ. ಸೊ ಇಯರ್ ದ ಇಮೇಜ್ ಈಸ್ ಫ್ರಮ್ ಎಬೋ ದ ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ ಎಬೋ ಫಾರ್ಮೇಷನ್ ಆಗ್ತಿದೆ ಅಂತಂದರೆ ಅನ್ನೋದು ದ ಇಮೇಜ್ ಈಸ್ ಏನು? ಇಮೇಜ್ ಈಸ್ ವಾಟ್? ವರ್ಚುವಲ್ ಆ್ಯಂಡ್ ಎರೆಕ್ಟ್. ವರ್ಚುವಲ್ ಮತ್ತು ಎರೆಕ್ಟ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಅಟ್ ಎ ಡಿಸ್ಟೆನ್ಸ್ ಆಫ್ ವಾಟ್? 8.4 ಸೆಂಟಿಮೀಟರ್. ಇಮೇಜ್ ಫಾರ್ಮ್ಡ್ ಅಟ್ ಎ ಡಿಸ್ಟೆನ್ಸ್ 8.4 ಸೆಂಟಿಮೀಟರ್. 8.4 ಸೆಂಟಿಮೀಟರ್ ಹತ್ರ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಆನ್ ದ ಸೇಮ್ ಸೈಡ್ ಆಫ್ ದ ವಾಟ್ ಲೆನ್ಸ್? ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್ ಜಸ್ಟ್ ರೈಟ್ ಯು ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್ ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್ ಸೇಮ್ ಸೈಡಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅಗೇನ್ ದಿ ಆಸ್ಕಿಂಗ್ ದ ಅನದರ್ ಕ್ವಶನ್, ವಾಟ್ ಆ್ಯಪನ್ಸ್ ಇಫ್ ದ ಆಬ್ಜೆಕ್ಟ್ ಈಸ್ ಮೂವ್ ಫರ್ದರ್ ಫ್ರಮ್ ದ ಲೆನ್ಸ್? ಅಂದರೆ ಈ ಆಬ್ಜೆಕ್ಟನ್ನು ನಾವು ಫರ್ದರ್ ಫ್ರಮ್ ದ ಲೆನ್ಸ್ ಅಂದರೆ ಈ ಕಡೆ ದೂರ ಆಬ್ಜೆಕ್ಟನ್ನು ಮೂವ್ ಮಾಡಿದರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂದರೆ ಇಮೇಜ್ ಈಸ್ ಆಲ್ಸೋ ಮೂವ್ಸ್ ಟುವರ್ಡ್ಸ್ ದ ಫೋಕಸ್. ಇಮೇಜು ಟುವರ್ಡ್ಸ್ ದ ಫೋಕಸ್ ಕಡೆಗೆ ಮೂವ್ ಆಗುತ್ತೆ, ಸೈಜ್ ಆಫ್ ದ ಇಮೇಜು ಡಿಕ್ರೀಸ್ ಆಗುತ್ತೆ. ಸೊ ಇಫ್ ಯು ಮೂವ್ ದ ಆಬ್ಜೆಕ್ಟ್ ಫರ್ದರ್ ವಾಟ್ ಟುವರ್ಡ್ಸ್ ದ ವಾಟ್ away from the lens, the image size has to be what? Decreased. So we can write the image moves towards the what? Focus, or the object is moved away from the lens. We can write here the object is if the object is moved ಯಾವ ಕಡೆ? ಅವೇ ಫ್ರಮ್ ದ ಲೆನ್ಸ್. ಅವೇ ಫ್ರಮ್ ದ ಲೆನ್ಸ್ ಅಂದರೆ ಲೆನ್ಸಿಂದ ದೂರ ಮೂವ್ ಮಾಡಿದಾಗ ಏನಾಗುತ್ತೆ? ಸೊ ವರ್ಚುವಲ್ ಇಮೇಜ್ ನಮಗೆ ಫಾರ್ಮೇಷನ್ ಆಗಿರೋದು ಯಾವುದು? ವರ್ಚುವಲ್ ಇಮೇಜ್, ವರ್ಚುವಲ್ ಇಮೇಜ್ ಮೂವ್ಸ್ ಯಾವ ಕಡೆ? ಟುವರ್ಡ್ಸ್ ದ ಫೋಕಸ್. ಟುವರ್ಡ್ಸ್ ದ ಫೋಕಸ್, ಫೋಕಸ್ ಕಡೆ ಮೂವ್ ಆಗುತ್ತೆ. ಟುವರ್ಡ್ಸ್ ದ ಫೋಕಸ್ ಆಫ್ ಲೆನ್ಸ್ ಬಟ್ ನಾಟ್ ಬಿಹೈಂಡ್ ದ ಫೋಕಸ್, ನಾಟ್ ಬಿಹೈಂಡ್ ದ ಫೋಕಸ್ ಅಂದರೆ ಫೋಕಸ್ ಹತ್ರ ನಮಗೆ ಮ್ಯಾಕ್ಸಿಮಮ್ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿದ್ದಾಗ ನಮಗೆ ಎಕ್ಸಾಕ್ಟ್ಲಿ ಫೋಕಸ್ ಹತ್ರ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅದಕ್ಕಿಂತ ಮತ್ತೆ ಹಿಂದ್ಗಡೆ ಇಮೇಜ್ ಫಾರ್ಮೇಷನ್ ಯಾವತ್ತೂ ಆಗೋದಿಲ್ಲ. ಆಲ್ವೇಸ್ ನಾಟ್ ಬಿಹೈಂಡ್ ದ ವಾಟ್? ಫೋಕಸ್. So that I have to remember. So the size of the image goes on decreases. The size of the image goes on decreasing. Size of the image is goes on decreasing. Or size of the image in out there. ಟುವರ್ಡ್ಸ್ ದ ಫೋಕಸ್ ಮೂವ್ ಮಾಡ್ದಂಗೆಲ್ಲ ಸೈಜ್ ಆಫ್ ದ ಇಮೇಜು ಡಿಕ್ರೀಸ್ ಆಗುತ್ತೆ. ನಮಗೆ ಗೊತ್ತಿರಬೇಕು
So at the focus, whatever the image formed by the concave lens is what? Point image. Exactly focus at now infinite distance alli object na ittaga namge image exactly focus at formation avute. So adu point image agirutte. So further now enadru towards the lens na move madidre namge enagutte, so size of the image sulpa jaasti aagta hogute. Adhe navu away from the lens move madidaga size of the image decrease aagta hogute. Finally it becomes a point image when the object is at infinity. So not further it moves behind the what focus image behind the focus move agala. Finally at the focus image is formed when the object is at infinity. Okay.